ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಸೋರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ. ಇದು ಬಹಳ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ನಾವು ಮಾಡಬಹುದು. ಬನ್ನಿ, ಇದನ್ನು ಹೇಗೆ ಮಾಡೋದು ಮತ್ತು ನಮಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ನೋಡೋಣ. ನೋಡಿ, ನಾನು ಸೌರೆಕಾಯಿನ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟಮಾಟೆ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬನ್ನಿ, ಇದನ್ನು ಒಗ್ಗರಣೆ ಹೇಗೆ ಹಾಕೋದು ಅನ್ನೋದು ನೋಡೋಣ. ನಮಗೆ ಮಸಾಲೆ ಏನು ಬೇಕಂದರೆ, ನಾನು ಒಂದು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನ್ ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ, ಮತ್ತು ಇದು ಕಬಾಬ್ ಮಸಾಲ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಇದನ್ನು ಕಬಾಬ್ ಮಸಾಲವನ್ನು ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈ ಟೇಸ್ಟಿಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಬನ್ನಿ, ಸೋರೆಕಾಯಿಯ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಡ್ತೀನಿ. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ ಇದು. ಇದರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಡ್ತೀನಿ. ನೋಡಿ, ಇದು ಚೆನ್ನಾಗಿ ಕೆಂಪಗಾಗಿದೆ. ಇದರಲ್ಲಿ ಈರುಳ್ಳಿನ ಹಾಕ್ತೀನಿ. ಇದರಲ್ಲಿ ಟಮಾಟೆ ಹಣ್ಣು ಹಾಕ್ತೀನಿ. ಇದು ಈಗ ಸ್ವಲ್ಪ ಕೆಂಪಗಾಗಿದೆ. ಟಮಾಟೆ ಹಣ್ಣು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಸೋರೆಕಾಯಿ ಹಾಕ್ತೀನಿ. ಇದರಲ್ಲಿ ನಾನು ತೊಗೊಂಡಿರೋದೆಲ್ಲ ಮಸಾಲೆಗಳು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದೆರಡು ವಿಷಲ್ ಬರುವವರೆಗೂ ನಾನು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ಎರಡು ವಿಷಲ್ ಬಂದರೆ ಸಾಕಾಗುತ್ತೆ. ಎರಡು ವಿಷಲ್ ಬಂದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಎರಡು ವಿಷಲ್ಲೂ ಬೇಕಾಗಿರೋದಿಲ್ಲ, ಭಾಳ ಚೆನ್ನಾಗಿ ಬೆಂದಿದೆ ಮತ್ತು ಬಹಳ ಟೇಸ್ಟಿಯಾಗಿ ಸ್ಮೆಲ್ ಬರ್ತಾ ಇದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.